ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಏಳನೇ ವೇತನ ಜಾರಿಯಾಗಬೇಕೆಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದರೂ ಇನ್ನೂ ಬಿಡುಗಡೆಯಾಗಿಲ್ಲ ನೌಕರರ ಸಂಘದ ನಿರ್ಗಮಿತ ಅಧ್ಯಕ್ಷರಾದ ಸುಧಾಕರಾವ್ ನೇತೃತ್ವದ ಆಯೋಗ ನೌಕರರ ವಿವಿಧ ಬೇಡಿಕೆಗಳ ಒಟ್ಟು ಐದುನೂರೈವತ್ತೆಂಟು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದು ಇವುಗಳಲ್ಲಿ ಕೆಲವೊಂದು ಬೇಡಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎಂದರೆ ಇನ್ನೂ ಕೆಲವು ಬೇಡಿಕೆಗಳು ಪರಿಶೀಲನೆ ಹಂತದಲ್ಲಿವೆ ಆಯೋಗದ ವರದಿಯ ಪ್ರಮುಖ ಬೇಡಿಕೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿನ ಪರಿಷ್ಕರಣೆ ಮಾಡಬೇಕೆಂದು ಒತ್ತಾಯಿಸಿ ವರದಿಯಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಿ ಸರ್ಕಾರಕ್ಕೆ ಕುಟುಂಬ ನಿವೃತ್ತಿಯ ಬಗ್ಗೆ ಮನವರಿಕೆ ಮಾಡಿ ಶಿಫಾರಸು ಮಾಡಿದೆ ಆಯೋಗದ ವರದಿಯ ಶಿಫಾರಸು ಹೀಗಿವೆ ಆಯೋಗದ ಮುಂದೆ ನಿರಂತರವಾಗಿ ಮರುಪ್ರಸ್ತಾಪಿಸಿರುವ ವಿಷಯವೆಂದರೆ ಬಹಳ ವರ್ಷಗಳ ಹಿಂದೆ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆ ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತರಾದರ ಕುಟುಂಬದವರ ನಿವೃತ್ತಿ ವೇತನವನ್ನು ಪರಿಷ್ಕರಿಸಲು ಕೋರಿ ಕೃಷಿ ಇಲಾಖೆ ಕಾರ್ಯದರ್ಶಿಯವರಿಂದಲೂ ಆಯೋಗವು ಕೋರಿಕೆಯನ್ನು ಸ್ವೀಕರಿಸುತ್ತದೆ ಈ ಕುರಿತು ಹಲವು ಮನವಿಗಳನ್ನು ಸ್ವೀಕರಿಸುವ ಇರುವುದರಿಂದ ಆಯೋಗವು ಈ ವಿಷಯವನ್ನು ಇನ್ನೂ ವಿಸ್ತೃತವಾಗಿ ಚರ್ಚಿಸುವ ಅಗತ್ಯತೆಯನ್ನು ಮನಗಂಡಿದೆ ಈ ವಿಷಯದ ಹಿನ್ನೆಲೆ ಈ ಮುಂದಿನಂತಿದೆ ದಿನಾಂಕ್ ಒಂದು ಎರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರು ಅದರ ನಂತರದ ವರ್ಷಗಳಲ್ಲಿ ನಿವೃತ್ತಿಯಾದ ನೌಕರರಿಗೆ ಹೋಲಿಸಿಕೊಂಡಾಗ ಕಡಿಮೆ ನಿವೃತ್ತಿ ವೇತನವನ್ನು ಪಡೆಯುತ್ತಿದ್ದು ಇದಕ್ಕೆ ಪ್ರಮುಖ ಕಾರಣ ಅವರು ನಿವೃತ್ತಿಯ ಸಂದರ್ಭದಲ್ಲಿ ಪಡೆದ ಅಂತಿಮ ವೇತನ ಕಡಿಮೆಯಾಗಿದ್ದುದು ಎಂಬುದನ್ನು ಗಮನಿಸಿದ ಐದನೇ ರಾಜ್ಯ ವೇತನ ಆಯೋಗವು ಗರಿಷ್ಠ ಅರ್ಹತದಾಯಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದ ನೌಕರರಿಗೆ ಅವರು ನಿವೃತ್ತಿ ಹೊಂದುವ ಸಮಯದಲ್ಲಿ ಧಾರಣೆ ಮಾಡಿದ ಹುದ್ದೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ನಿವೃತ್ತಿ ವೇತನವನ್ನು ನಿಗದಿಪಡಿಸಲು ಶಿಫಾರಸು ಮಾಡಿತು ಇಂಥ ಪಿಂಚಣಿದಾರರಿಗೆ ಯಾವುದೇ ಏಕರೂಪ ನಿವೃತ್ತಿ ಕುಟುಂಬ ನಿವೃತ್ತಿ ವೇತನ ದರ ನಿಗದಿಯಾಗಿರುವುದಿಲ್ಲ ಮತ್ತು ನೌಕರರು ನಿವೃತ್ತಿ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನದ ಆಧಾರದ ಮೇಲೆ ಪಿಂಚಣಿಯು ಶೇಕಡಾ ಹದಿನೈದರಿಂದ ಶೇಕಡಾ ಮೂವತ್ತರವರೆಗೆ ನಿಗದಿಯಾಗಿರುವುದನ್ನು ಗಮನಿಸಿ ಐದನೇ ವೇತನ ಆಯೋಗವು ಜಾರಿಯಲ್ಲಿರುವ ಕನಿಷ್ಠ ಮತ್ತು ಗರಿಷ್ಠ ಮಿತಿಗೊಳಪಟ್ಟು ಕೊನೆಯ ವೇತನದ ಶೇಕಡ ಮೂವತ್ತರಷ್ಟು ಏಕರೀತಿಯಾದ ಕುಟುಂಬ ನಿವೃತ್ತಿ ವೇತನವನ್ನು ಸಂದಾಯ ಮಾಡಬೇಕೆಂದು ಶಿಫಾರಸು ಮಾಡಿರುತ್ತದೆ ಈಗ ಈ ಶಿಫಾರಸುಗಳಿಗೆ ಭಿನ್ನವಾಗಿ ಅಂತಹ ನಿವೃತ್ತಿಯಾದ ನೌಕರರ ಅಥವಾ ಕುಟುಂಬ ಅಥವಾ ಕುಟುಂಬಗಳಿಗೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವನ್ನು ಹೆಚ್ಚಿಸುವ ಪರಿಹಾರವನ್ನು ನೀಡಲು ಸರ್ಕಾರವು ನಿರ್ಧರಿಸುತ್ತದೆ ಅದರಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಎಂಬತ್ತೊಂಬತ್ತು ಎಂಬತ್ತೈದು ವರ್ಷಗಳ ನಡುವಿನ ವಯಸ್ಸಿನ ನಿವೃತ್ತ ನೌಕರರಿಗೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವನ್ನು ಎಂಬತ್ತರಿ ಎಂಬತ್ತೈದರಿಂದ ತೊಂಬತ್ತು ವರ್ಷದವರೆಗೆ ಶೇಕಡಾ ಮೂವತ್ತು ಮತ್ತು ತೊಂಬತ್ತು ವರ್ಷಗಳ ಮೇಲ್ಪಟ್ಟ ನೌಕರಿಗೂ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ನಿವೃತ್ತ ವೇತನವನ್ನು ನೀಡಲಾಗಿದೆ ಇದನ್ನು ಕೇವಲ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಕ್ಕೆ ಮೊದಲು ನಿವೃತ್ತಿಯಾದ ನೌಕರರಿಗೆ ಮಹತ್ವ ಮಾತ್ರ ಅನ್ವಯಿಸಲಾಗಿದೆ ನೌ ಸರ್ಕಾರ ಏಕೆ ಇದನ್ನು ಅಂಗೀಕರಿಸುತ್ತಿಲ್ಲ ಈ ವಿಷಯವನ್ನು ಆರನೇ ರಾಜ್ಯ ವೇತನ ಆಯೋಗವು ಸಹ ಪರಿಶೀಲಿಸಿದ್ದು ದಿನಾಂಕ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ಪಾವತಿಸಬಹುದಾದ ನಿವೃತ್ತಿ ವೇತನ ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದಕ್ಕೂ ಮೊದಲು ನಿವೃತ್ತಿಯಾದ ನೌಕರರ ಕುಟುಂಬ ನಿವೃತ್ತಿ ವೇತನ ಗಣನೀಯವಾಗಿ ಕಡಿಮೆ ಇರುವುದನ್ನು ಗಮನಿಸಿ ಐದನೇ ವೇತನ ಆಯೋಗದ ಶಿಫಾರಸುಗಳನ್ನು ಪುನರುಚ್ಚರಿಸಿ ಆತ ಅಥವಾ ಆಕೆಯ ನಿವೃತ್ತಿ ಸಂದರ್ಭದಲ್ಲಿ ಧಾರಣೆ ಮಾಡಿದ ಹುದ್ದೆಗೆ ಅನ್ವಯವಾಗುವ ಕನಿಷ್ಠ ಪರಿಷ್ಕೃತ ವೇತನ ಶ್ರೇಣಿಯ ಶೇಕಡಾ ಐವತ್ತರಷ್ಟು ನಿವೃತ್ತಿ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಶೇಕಡಾ ಮೂವತ್ತರಷ್ಟಕ್ಕೆ ನಿಗದಿಗೊಳಿಸಬೇಕು ಎಂದು ಶಿಫಾರಸು ಮಾಡಿತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದಕ್ಕೂ ಮೊದಲು ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಮೂರು ಸಂದರ್ಭಗಳಲ್ಲಿ ಅಂದರೆ ಒಂದು ಏಳು ಎರಡು ಸಾವಿರದ ಐದು ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡು ಮತ್ತು ಒಂದು ಏಳು ಎರಡು ಸಾವಿರದ ಹದಿನೇಳರಂದು ಪರಿಷ್ಕರಿಸಲಾಗಿರುತ್ತದೆ ಎಂದು ಹಾಗೂ ಆರನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಪರಿಗಣಿಸಿದಲ್ಲಿ ಹಲವಾರು ಆಡಳಿತಾತ್ಮಕ ಸಮಸ್ಯೆಗಳು ಎದುರಾಗಬಹುದು ಎಂಬ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಈ ಶಿಫಾರಸನ್ನು ಅಂಗೀಕರಿಸಿರುವುದಿಲ್ಲ ಇಂತಹ ಪಿಂಚಣಿದಾರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ವಾಸ್ತವವಾಗಿ ಮೂರು ಬಾರಿ ಪರಿಷ್ಕರಿಸಲಾಗಿದ್ದರೂ ನೌಕರನ್ನು ನಿವೃತ್ತಿಯ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನದ ಆಧಾರದ ಮೇಲೆ ಪರಿಷ್ಕರಗಳನ್ನು ಪರಿಷ್ಕರಣೆಗಳನ್ನು ಮಾಡಲಾಗಿದೆ ಮತ್ತೆಂದು ರೀತಿಯಲ್ಲಿ ಹೇಳುವುದಾದರೆ ಬಹಳ ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ಪಿಂಚಣಿದಾರರು ಐದನೇ ಮತ್ತು ಆರನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದಲ್ಲಿ ಅವರು ಪಡೆಯಬಹುದಾಗಿದ್ದ ನಿವೃತ್ತಿ ವೇತನಕ್ಕಿಂತಲೂ ಗಣನೀಯವಾಗಿ ಕಡಿಮೆ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಪಡೆದಿರುವುದು ಮುಂದುವರೆದಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ನೀಡುತ್ತಿರುವ ದರದಲ್ಲಿಯೇ ರಾಜ್ಯ ಸರ್ಕಾರವು ಎಂಬತ್ತು ವರ್ಷಗಳ ಮತ್ತು ಮೇಲ್ಪಟ್ಟ ಎಲ್ಲ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ನಿವೃತ್ತ ವೇತನವನ್ನು ನೀಡಲಾಗುತ್ತಿದೆ ಎಂಬುದನ್ನು ಗಮನಿಸಬಹುದಾಗಿದೆ ಈ ಹಿಂದೆ ಉಲ್ಲೇಖಿಸಿದಂತೆ ಇದು ಹೆಚ್ಚು ಕಡಿಮೆ ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ನೀಡಲಾಗುತ್ತಿರುವ ಹೆಚ್ಚುವರಿ ವೇತನದ ಮಾದರಿಯಲ್ಲಿ ಇದೆ ಇದರ ಪರಿಣಾಮವಾಗಿ ಎಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಪಿಂಚಣಿದಾರರಿಗೆ ವಿಸ್ತರಿಸಲಾಗಿರುವ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖಿಸಿದಂತೆ ಇಂಥ ನಿವೃತ್ತಿ ಪಿಂ ವೇತನದಾರರಿಗೆ ಕುಟುಂಬ ವೇತನದಾರರಿಗೆ ನೀಡಲಾದ ಪರಿಹಾರವು ಯಾವುದೇ ವಿಷಯ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಐದನೇ ಮತ್ತು ಆರನೇ ರಾಜ್ಯ ವೇತನ ಆಯೋಗವು ಈ ಪರಿಸ್ಥಿತಿಯ ಕುರಿತು ಪ್ರಸ್ತಾಪಿಸಿರುವ ವಿಷಯ ಇನ್ನೂ ಹಾಗೆ ಉಳಿದಿರುವುದರಿಂದ ದಿನಾಂಕ್ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿ ಹೊಂದಿದ ಯಾವುದೇ ನೌಕರರನ್ನು ಅತ ಆತ ಅಥವಾ ಆಕೆಯ ನಿವೃತ್ತಿ ಸಂದರ್ಭದಲ್ಲಿ ಧಾರಣೆ ಮಾಡಿದ ಹುದ್ದೆಯ ಪ್ರಸ್ತುತ ವೇತನದ ಕನಿಷ್ಠ ಮೊದಲ ಶೇಕಡ ಐವತ್ತರಷ್ಟನ್ನು ಅಥವಾ ಆಕೆಗೆ ಸಲ್ಲಿಸಬೇಕಾದ ನಿವೃತ್ತನ ವೇತನವೆಂದು ಪರಿಗಣಿಸಲು ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ಆತ ಅಥವಾ ಆಕೆ ನಿವೃತ್ತಿಯ ಸಂದರ್ಭದಲ್ಲಿ ಧಾರಣೆ ಮಾಡಿದ ಹುದ್ದೆಯ ಪ್ರಸ್ತುತ ವೇತನದ ಕನಿಷ್ಠ ಮೊತ್ತ ಶೇಕಡ ಮೂವತ್ತರಷ್ಟು ಕುಟುಂಬ ನಿವೃತ್ತಿ ವೇತನವನ್ನು ನಿಗದಿಪಡಿಸಬೇಕೆಂದು ಆಯೋಗವು ಪುನರುಚ್ಚರಿಸುತ್ತದೆ ಈ ಶಿಫಾರಸು ಭವಿಷ್ಯಾರ್ಥವಾಗಿ ಮಾತ್ರ ಜಾರಿಗೆ ಬರುವಂತೆ ಅನ್ವಯಿಸತಕ್ಕದ್ದು ಇಂಥ ನಿವೃತ್ತಿ ವೇತನದಾರ ಕುಟುಂಬ ನಿವೃತ್ತಿ ವೇತನದಾರರ ಸಂಖ್ಯೆಯು ಅತಿ ಕಡಿಮೆ ಇದ್ದು ಅವರ ಪಿಂಚಣಿಯ ಪರಿಷ್ಕರಣೆಯಿಂದ ಒಟ್ಟಾರೆ ವೇತನದ ವೆಚ್ಚದ ಮೇಲೆ ಆಗುವ ಪರಿಣಾಮ ಸೀಮಿತವಾದದ್ದು ಎಂದು ಆಯೋಗ ತನ್ನ ಶಿಫಾರಸಿನಲ್ಲಿ ಹೇಳಿದೆ